ಕಲಾವಿದರ ವಿಷಯದಲ್ಲಿ ಮಾತ್ರ ಪರಮಾತ್ಮ ಖಂಡಿತ ಪಕ್ಷಪಾತಿ ಆಗಿದ್ದಾನೆ. ಯಾಕೆಂದರೆ ಬೇರೆ ಎಲ್ಲರಿಗೂ ಸಾಧನೆ ತಪಸ್ಸು ಸಿದ್ಧಿ ಏಳು ಚಕ್ರ ದಾಟಿ ಹೋದ ಮೇಲೆ ಬಂದರೆ ಕಲಾವಿದರು ಮಾತ್ರ ನಾಲ್ಕನೇ ಚಕ್ರ ಅನಾಹತದಿಂದ ಶುರು ಮಾಡ್ತಾನಂತೆ. ಅಂದರೆ ಕಲಾವಿದರು ಆ ಪರಕಾಯ ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಆ ಪರಕಾಯ ಪ್ರವೇಶ ಮಾಡಲಿಕ್ಕೆ ಕಲಾವಿದರಿಗೆ ಸಾಧ್ಯ ಇರೋದ್ರಿಂದನೇ ಅವ್ರನ್ನ ಬಡವರು ಮಾಡ್ದ. ಭಾರತೀಯ ಕಲೆ, ಸಂಸ್ಕೃತಿ, ಸಂಗೀತ, ನಾಗರಿಕತೆ, ಇದರ ಒಂದು ನಾಗರಿಕತೆಯಲ್ಲೇ ಒಂದು ಆಧ್ಯಾತ್ಮಿಕ ಸ್ವಭಾವ ಇದೆ. ಸನಾತನ ಧರ್ಮದಲ್ಲಿ ಒಂದರಲ್ಲಿ ಮಾತ್ರ ಸಂಗೀತವನ್ನು ನೃತ್ಯವನ್ನು, ಅದು ನಮ್ಮ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಸಂಗೀತ ಅಥವಾ ನಮ್ಮ ನಾಟ್ಯ ಪ್ರಕಾರಗಳು, ಅದು ಭರತನಾಟ್ಯ ಆಗ್ಬೋದು, ಒಡಿಸಿ ಆಗ್ಬೋದು ಇತ್ಯಾದಿಗಳು, ಇದರಲ್ಲಿ ಮಾತ್ರ ನಿಮಗೆ ಅಧ್ಯಾತ್ಮ ಸಾಧನೆಗೆ ಸಂಗೀತದ ಮೂಲಕ ಉಪಾಸನೆಯನ್ನು ಮಾಡ್ಬೋದು ಅಂತ. ನಾರಾಯಣ ಸ್ವಾಮಿಯವರು, ಶ್ರೀರಾಮ ಸೇವಾ ಮಂಡಳಿ ಹಾಗೂ ಸಂಗೀತ ಮತ್ತು ಪ್ರಭಾತ್, ಇದರ ಒಂದು ಸಮನ್ವಯವನ್ನು ಆದಷ್ಟು ಕಡಿಮೆ ಅವಧಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವರೆಲ್ಲ ರಾಮಸೇವಾ ಮಂಡಳಿ ಪ್ರಸಿದ್ಧ ಆದ ಮೇಲೆ ಅವರ ಪಾಲ್ಗೊಳ್ಳಿಕೆಯನ್ನು ಹೇಳಿದ್ದಾರೆ. ಆದರೆ ನಾವು ಹುಟ್ಟಿದ ರಾಮಸೇವಾ ಮಂಡಳಿಯಲ್ಲಿ, ನನ್ನ ಬಾಲ್ಯ ಹೆಚ್ಚು ಕಮ್ಮಿ ಅನೇಕರಿಗೆ ಶಾಲೆಯಲ್ಲಿ ಬೇರೆ ಕಡೆ, ಆದರೆ ನಮ್ಮ ಬಾಲ್ಯ ಚಾಮರಾಜಪೇಟೆಯ ಶ್ರೀ ರಾಮಸೇವಾ ಮಂಡಳಿಯಲ್ಲಿ ನಡೀತು. ಒಂದು ಬಹಳ ಮುಖ್ಯವಾದ ಅಂಶ ಅಂದರೆ, ನೀವು ನೋಡ್ತಾ ಬನ್ನಿ, ಭಾರತೀಯ ಕಲೆ, ಸಂಸ್ಕೃತಿ, ಸಂಗೀತ, ನಾಗರಿಕತೆ, ಇದರ ಒಂದು ನಾಗರಿಕತೆಯಲ್ಲೇ ಒಂದು ಆಧ್ಯಾತ್ಮಿಕ ಸ್ವಭಾವ ಇದೆ. ಯಾರಿಗೆ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸಸ್ನಲ್ಲಿ ಕಂಪ್ಲೀಟ್ ಅವ್ರಿಗೆ ಒಂದು ಕಮಿಟ್ಮೆಂಟು, ಸಾಧನೆ, ತಪಸ್ಸು, ಸಿದ್ಧಿ ಇರುತ್ತೆ ಅಂಥವ್ರು ಮಾತ್ರ ನಮ್ಮ ನಾರಾಯಣ ಸ್ವಾಮಿ ಅಂತ ಒಂದು ಅದ್ಭುತವಾದ ವ್ಯಕ್ತಿತ್ವದ ಮೂಲಕ ನಮಗೆ ಒಂದು ಯಜ್ಞ ಮಾಡುವಂಥ ಅವಕಾಶ ಸಿಗುತ್ತೆ. ಹವನ ಹೋಮ ಎಲ್ಲ ಸಾಮಾನ್ಯವಾಗಿ ಕಾಣ್ತೀವಿ, ಸಂಗೀತದ ಯಜ್ಞ ಅಂದರೆ ಕಲಾ ಯಜ್ಞವನ್ನು ನಡೆಸ್ಬೇಕಾದ್ರೆ ಅನೇಕರ ಸಹಕಾರ ಬೇಕು. ನಾರಾಯಣ ಸ್ವಾಮಿ ಅಲ್ಲಿ ನಡೆಸ್ತಾ ಇದ್ದಿದ್ದು ಸಂಗೀತದ ಯಜ್ಞ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಸನಾತನ ಧರ್ಮದಲ್ಲಿ ಒಂದರಲ್ಲಿ ಮಾತ್ರ ಸಂಗೀತವನ್ನು ನೃತ್ಯವನ್ನು, ಅದು ನಮ್ಮ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಸಂಗೀತ ಅಥವಾ ನಮ್ಮ ನಾಟ್ಯ ಪ್ರಕಾರಗಳು, ಅದು ಭರತನಾಟ್ಯ ಆಗ್ಬೋದು, ಒಡಿಸಿ ಆಗ್ಬೋದು ಇತ್ಯಾದಿಗಳು, ಇದರಲ್ಲಿ ಮಾತ್ರ ನಿಮಗೆ ಅಧ್ಯಾತ್ಮ ಸಾಧನೆಗೆ ಸಂಗೀತದ ಮೂಲಕ ಉಪಾಸನೆಯನ್ನು ಮಾಡ್ಬೋದು ಅಂತ. ನೀವು ಬೇರೆ ಒಂದು ಮತಗಳಲ್ಲೇ ಅಭಿಪ್ರಾಯ ತಗೊಳ್ಳಿ, ಸಂಗೀತ ನೃತ್ಯ ಇವೆಲ್ಲ ಅವರಿಗೆ ಒಂದು ಮನೋರಂಜನೆ ಮಾತ್ರ ಇರುತ್ತೆ, ಅದು ಇಂಟ್ಯೂಷನ್ನು ಮತ್ತು ಎಜುಕೇಟ್ ಮಾಡೋ ವಿಷಯಗಳು ಮತ್ತು ಅಧ್ಯಾತ್ಮದ ಒಂದು ತುಟ್ಟ ತುದಿಗೆ ತಲುಪಬೇಕಾದ್ರೆ ಸಂಗೀತದ ಉಪಾಸನೆ ಮಾತ್ರ ನಿಮ್ಮನ್ನ ಎತ್ತರ ಕರ್ಕೊಂಡು ಹೋಗಕ್ಕೆ ಸಾಧ್ಯ. ಅದನ್ನು ನಮ್ಮಲ್ಲಿ ಒಂದು ಮಾತು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಂತೆಂಥ ಋಷಿ ಮುನಿಗಳು ಕೂಡ ಅವರ ಸಾಧನೆ ತಪಸ್ಸು ಸಿದ್ಧಿಯನ್ನು ಧ್ಯಾನಾವಸ್ಥೆ ಹೋದಾಗ ಎಲ್ಲ ಆಸನಗಳು ಯಮ ನಿಯಮ ಎಲ್ಲ ಮಾಡಾದಮೇಲೆ 10,000 ವರ್ಷ ತಪಸ್ಸು ಮಾಡಿದ್ರು ಅಂತ ಕೇಳ್ತೀವಿ. 10 ವರ್ಷ ತಪಸ್ಸು ಮಾಡಿದ್ಮೇಲೆ ವಿಶೇಷವಾಗಿ ನಮ್ಮ ಶ್ರೀವಿದ್ಯಾದಲ್ಲಿ ಈ ಚಕ್ರೋಪಾಸನೆ ಅಂತ ಬರುತ್ತೆ, 7 ಚಕ್ರಗಳ ಉಪಾಸನೆಯನ್ನು ಮಾಡ್ತಾ ಹೋಗ್ತೀವಿ. ಆ 7 ಉಪಾಸನೆ ಮಾಡಬೇಕಾದ್ರೆ ಒಂದೊಂದು ಚಕ್ರದಲ್ಲಿ ಅನೇಕ ವರ್ಷಗಳು ಕುಳಿತು ತಪಸ್ಸು ಮಾಡಬೇಕಾಗತ್ತೆ, ಅದು ಸಿದ್ಧಿ ಆಗಿ ಆಗಿ ಮೇಲೆ ಹೋಗಬೇಕಾಗತ್ತೆ. ಅನೇಕ ಋಷಿಮುನಿಗಳು ಮಾಡ್ಕೊಂಬಂದಿದ್ದಾರೆ ಅದನ್ನು. ಆದರೆ ಪರಮಾತ್ಮ ಒಂದು ಪಕ್ಷಪಾತಿಯಾಗಿದ್ದಾನೆ. ಯಾವ ವಿಷಯದಲ್ಲಿ ಅಂದರೆ, ಕಲಾವಿದರನ್ನ ಬಡತನಕ್ಕೆ, ಕಲಾವಿದರು ಬಡತನ ಇರ್ಬೋದು ಲೌಕಿಕವಾಗಿ ಅವರ ಜೀವನದಲ್ಲಿ ಲೌಕಿಕವಾಗಿ ಇರ್ಬೋದು, ಆದರೆ ಕಲಾವಿದರ ವಿಷಯದಲ್ಲಿ ಮಾತ್ರ ಪರಮಾತ್ಮ ಖಂಡಿತ ಪಕ್ಷಪಾತಿ ಆಗಿದ್ದಾನೆ. ಯಾಕೆಂದರೆ ಬೇರೆ ಎಲ್ಲರಿಗೂ ಸಾಧನೆ ತಪಸ್ಸು ಸಿದ್ಧಿ 7 ಚಕ್ರ ದಾಟಿ ಹೋದ ಮೇಲೆ ಬಂದರೆ ಕಲಾವಿದರು ಮಾತ್ರ 4ನೇ ಚಕ್ರ ಅನಾಹತದಿಂದ ಶುರು ಮಾಡ್ತಾನಂತ. ಅಂದರೆ ಕಲಾವಿದರು ಆ ಪರಕಾಯ ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಆ ಪರಕಾಯ ಪ್ರವೇಶ ಮಾಡಲಿಕ್ಕೆ ಕಲಾವಿದರಿಗೆ ಸಾಧ್ಯ ಇರೋದ್ರಿಂದನೇ ಅವ್ರನ್ನ ಬಡವರು ಮಾಡ್ದ. ಯಾಕೆ ಬಡವರು ಮಾಡ್ದ, ಅದು ಬಹಳ ಮುಖ್ಯವಾದ ಅಂಶ. ಬಡತನ ಯಾಕೆಂದರೆ ಬಡತನದಲ್ಲಿ ಮಾತ್ರ ನಮ್ಮ ಹರಿದಾಸರಾಗ್ಬೋದು, ಸಂಗೀತಗಾರರಾಗ್ಬೋದು, ನೃತ್ಯದವರಾಗ್ಬೋದು, ಯಾರೇ ಕಲಾಕಾರರಾಗ್ಬೋದು, ಅವರು ಬಡತನದಲ್ಲಿ ಹೆಚ್ಚು ಕನಸನ್ನು ಕಂಡವರು. ಆದರೆ ಯಾವತ್ತೂ ಅವ್ರ ಕನಸಿನಲ್ಲಿ ಬಡತನವನ್ನು ಕಾಣಲಿಲ್ಲ. ಇದು ತುಂಬ ದೊಡ್ಡ ಗ್ರೇಟ್ನೆಸ್. ಎಸ್ ನಾರಾಯಣ ಶ್ರೀ ನಾರಾಯಣ ಸ್ವಾಮಿಗೂ ಅದೇ ಬಂದಿತ್ತು. ಅವರು ಬಡತನದಲ್ಲಿ ದೊಡ್ಡ ಕನಸನ್ನು ಕಂಡರು, ಅದು ಶ್ರೀ ರಾಮಸೇವಾ ಮಂಡಳಿ ಆಯಿತು. ಅಲ್ಲಿ ಅನೇಕ ಕಲಾವಿದರಿಗೆ ಆಶ್ರಯವಾಯಿತು. ಅದು ನಮ್ಮ ಹಿಂದೆ ಮಾತಾಡಿದಂಥವ್ರು ಎಲ್ಲ ವಿಷಯ ಹೇಳಿಬಿಟ್ಟಿದ್ದಾರೆ. ಎಲ್ಲ ಕಲಾವಿದರಿಗೂ ಅದು ಆಸ್ಥಾನವೇ ಆಗಿತ್ತು. ಆಸ್ಥಾನ ಆಗಬೇಕಾದ್ರೆ ಅದು ಒಂದು ದೈವ ಸಾನ್ನಿಧ್ಯ ಇರಬೇಕಾಗತ್ತೆ. ಆ ದೈವ ಸಾನ್ನಿಧ್ಯವನ್ನು ನಾರಾಯಣ ಸ್ವಾಮಿ ಇಟ್ಕೊಂಡಿದ್ದರು. ಅವರು ಯಜ್ಞವನ್ನು 1 ತಿಂಗಳು ಮಾಡೋರು, ಅಲ್ಲಿಂದ ಆಚೆಗೆ ಬರ್ತಾನೇ ಇರಲಿಲ್ಲ. ಅವರು ಬೆಳಗ್ಗಿನ ರಾಮನ ಪೂಜೆ ಇತ್ಯಾದಿಗಳು ಅನುಷ್ಠಾನಗಳೆಲ್ಲ ಮಾಡಿ ಸಂಗೀತ ಯಜ್ಞ ಮುಗಿಸಿ ನಂತರ ಅವರು ಭೋಜನಕ್ಕೆ ಹೋಗ್ತಾಯಿದ್ರು. ಇದು ಬಹಳ ವಿಶೇಷವಾದ ಸಂದರ್ಭ. ಇದು ಒಂದು ಸಣ್ಣ ಘಟನೆಯನ್ನು ಹೇಳ್ತೀನಿ. ಇದು ನಮ್ಮ ತಂದೆಯವರು ದೊಡ್ಡಪ್ಪ ಅವರು, ಗೋಪಿನಾಥ ದಾಸರು, ಜಯಸಿಂಹ ದಾಸರು, ಕರಿಗಿರಿ ಆಚಾರ್ಯ ಹೇಳ್ತಾ ಇದ್ದಿದ್ದು ವಿಚಾರ ಇದು.
ಅನೇಕರಿಗೆ ಇಲ್ಲಿ ಗೊತ್ತಿದೆಯಲ್ಲೋ ಅಥವಾ ಶ್ರೀಮತಿಯವರಿಗೆ ಗೊತ್ತಿದೆಯಲ್ಲೋ ನನಗೆ ಗೊತ್ತಿಲ್ಲ. ನಾರಾಯಣ ಸ್ವಾಮಿ ಶ್ರೀಮತಿಯವರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಆದರೆ ಹೇಳ್ತೀನಿ. ಇದನ್ನು ಚೌಡಯ್ಯನವರು ಹೇಳ್ತಾ ಇದ್ದಿದ್ದು. ನಾನು ಚಿಕ್ಕವನಾಗಿದ್ದಾಗ ಚೌಡಯ್ಯನವರು ನಾರಾಯಣ ಸ್ವಾಮಿನ ಮಂಜುನಾಥನ ಕರ್ಕೊಂಬರೋರು ಮನೆಗೆ, ನಮ್ಮ ಮನೆಗೆ ಬರೋರು. ಚೌಡಯ್ಯನವರು ಆ ವಿಷಯವನ್ನು ಅನೇಕ ಬಾರಿ ಹೇಳಿದ್ದಾರೆ. 1937-39 ಇಸ್ವಿಲಿ ರಾಮಸೇವಾ ಮಂಡಳಿ ಶುರುವಾಗಿದ್ದು. 1937 ಗೋಪಿನಾಥ ದಾಸರು ಹರಿಕಥೆಯನ್ನು ಮಾಡಿದ್ರು. ಗೋಪಿನಾಥ ದಾಸರ ಹರಿಕತೆ ಗರ್ಗಿರಾಚಾರ್ಯರ ಹಾನು ಸೋಲೋ ಬಾಕ್ಸ್ ಅಂತ ಬಂದಿದ್ದಾಗ, ಆಮೇಲೆ ನಮ್ಮ ತಂದೆಯವ್ರು ಮುಡ್ದಂಗ ಇವು ಮೂರು ಜನ ಕಚೇರಿಯನ್ನು ಗಣೇಶೋತ್ಸವಕ್ಕೆ ಕೊಟ್ಟರು. ಆಗ ನಾರಾಯಣ ಸ್ವಾಮಿ ಇನ್ನೂ ಮದುವೆ ಆಗಿರಲಿಲ್ಲ. ಅವರ ನೇತೃತ್ವದಲ್ಲಿ ಗಣೇಶೋತ್ಸವ ಶುರುವಾಯಿತು, ಆರಂಭ. ಒಂದು 2-3 ವರ್ಷ ಅದನ್ನು ಇವತ್ತು ಮುಂದುವರ್ಸ್ಕೊಂಡ್ಬರ್ತಾ ಇದ್ದಾರೆ ಅವರು. ಆಗ ಹರಿಕತೆಯನ್ನು ಏರ್ಪಾಟು ಮಾಡಿದ್ರು. ನಾರಾಯಣ ಸ್ವಾಮಿ 4-5 ಜನ ಹುಡುಗರು ತಗೊಂಡು ಚಾಮರಾಜಪೇಟೆಯಲ್ಲಿ ಹರಿಕತೆ ಎಲ್ಲ ಮುಗಿದ ಮೇಲೆ ನಾರಾಯಣ ಸ್ವಾಮಿ, ನಾವು ಹುಡುಗರು ಏನೋ ಮಾಡಿದ್ದೀವಿ ಗಣೇಶನ ಮೇಲೆ ಭಕ್ತಿಗೆ, ನಮ್ಮ ಸಂಭಾವನೆ ಇಷ್ಟೇ ನಾವು ಕೊಡೋಕ್ಕಾಗೋದು. ಗೋಪಿನಾಥ ದಾಸರ ಕೈಯಲ್ಲಿ ತಂದ್ಕೊಡಕ್ಕೆ ಬಂದಿರೋದು. ಗೋಪಿನಾಥ ದಾಸರ ಏನು ಮಾಡಂತೆ, ನೋಡು ಮಗು, ಈ ಹಣ ಇದೆಯಲ್ಲ, ಇದು ಗಣೇಶನ ಹೆಸರಲ್ಲಿ ಬಂದಿರೋ ಹಣ, ಇದು ನಾನು ತಗೊಳ್ಳಲ್ಲ. ನಿಮ್ಮಲ್ಲಿ ಒಂದು ಶ್ರದ್ಧೆ ನಿಷ್ಠೆ ಏನಿದೆ ಗಣೇಶೋತ್ಸವ ಮಾಡಬೇಕು ಅಂತ, ಇದೇ ರೀತಿ ಮುಂದುವರಿಸಿ. ಇದು ಬೀಜಾಂಕುರ, ಇದು ಇದನ್ನು ಹೀಗೆ ರಾಮೋತ್ಸವನ ಮಾಡಿಕೊಂಡು ಒಂದು ದೊಡ್ಡ ಸಂಸ್ಥೆ ಮಾಡಿ, ನನಗೆ ಅದು ಕಾಣ್ತಾ ಇದೆ ಅಂತ ಗೋಪಿನಾಥ ಹತ್ರ ಹೇಳಿದ್ರು. ಆ ಹಣವನ್ನು ನಾರಾಯಣ ಸ್ವಾಮಿಗೆ ಕೊಟ್ಟು, ಇದು ನನ್ನ ಸೀಡ್ ಅಮೌಂಟ್ ಅಂತ ಹೇಳಿದ್ರು. ನಿನ್ನ ರಾಮೋತ್ಸವ ಗಣೇಶೋತ್ಸವಕ್ಕೆ ಇದು ನನ್ನ ಬೀಜಾಂಕುರವಾಗಿದೆ, ಈ ನನ್ನ ಸಂಭಾವನೆ, ಇದು ತೊಗೊಂಡು ಮುಂದುವರಿಸಿ ಅಂದ್ರಂತೆ. ಆ ಮುಂದುವರಿಸಿದ ವಿಧಾನವೇ ಮುಂದೆ ಎಲ್ಲ ನೀವು ಅದನ್ನು ನೋಡಿದ್ದೀರ. ಅದು ಒಂದು ಭಾಗ ಆಯಿತು. ಎರಡನೇ ಭಾಗ, ಪ್ರತಿ 2 ಏಕಾದಶಿ ಬರೋದು ರಾಮಸೇವಾ ಮಂಡಳಿಯಲ್ಲಿ. 2 ಏಕಾದಶಿ ಬರೋ ಸಂದರ್ಭದಲ್ಲಿ ಪ್ರತಿ ಸಲ ಭಜನೆಗಳಾಗಬೇಕು, ಹರಿಕತೆ ಆಗಬೇಕು. ನಾರಾಯಣ ಸ್ವಾಮಿಗೆ ಆ ಶ್ರದ್ಧೆ ಇತ್ತು ಅವರಿಗೆ. ಒಂದು ಹರಿಕತೆ ವೇಣುಗೋಪಾಲ್ ದಾಸರು, ನಮ್ಮ ಚಿಕ್ಕತಾತವ್ರು ಮಾಡೋರು. ಇನ್ನೊಂದು ಹರಿಕತೆ ಗೋಪಿನಾಥ ದಾಸರು ಮಾಡಬೇಕು. ಇದು ಮಾಡ್ಕೊಂಡು ಮಾಡ್ಕೊಂಡು ಬಂದಮೇಲೆ ನನ್ನ ವೈಯಕ್ತಿಕವಾದ ಒಂದೇನು ಅಂದರೆ, ನಮ್ಮ ತಂದೆಯವರು ನನ್ನ ಕಳ್ಕೊಂಡ್ಮೇಲೆ, ನಾರಾಯಣ ಸ್ವಾಮಿ ಇದು ನಿಮ್ಮ ಪ್ರಭಾತ್ ಕುಟುಂಬದನ್ನೇ ಆಗಬೇಕು, ಇದು ಶುರುವಾಗಿರೋದು ಗೋಪಿನಾಥ ದಾಸರು ವೇಣುಗೋಪಾಲ್ ದಾಸರಿಂದನೇ, ಹಾಗಾಗಿ ನೀ ಹರಿಕತೆ ನಿಲ್ಲಬೇಕು ಈ ಸರ್ತಿ ಅಂತ ಹೇಳಿಬಿಟ್ರು. ಅನೌನ್ಸು ಮಾಡಿಬಿಟ್ರು ನಾರಾಯಣ ಸ್ವಾಮಿ. ನಾನು ಹರಕತೆ ಹಾಗೆ ಮಾಡ್ತಾ ಇರಲಿಲ್ಲ, ನಾನು ಬೇರೆ ಬೇರೆ ನೃತ್ಯ ಇದರಲ್ಲೆಲ್ಲ ಗಮನದಲ್ಲಿದ್ದೆ, ಸಂಗೀತ ಕಲಿಯೋದಲ್ಲಿ. ಆದರೆ ಅವ್ರು ಕೊಟ್ಟ ಜವಾಬ್ದಾರಿಯನ್ನು ತೊಗೊಂಡು ಏಕಾದಶಿ ಸನೆ ಹರಕತೆಯನ್ನು ಶುರು ಮಾಡಿಬಿಟ್ಟೆ ನಾನು. ನಾ ಎಲ್ಲಿ ರಾಮಸೇವಾ ಮಂಡಳಿ, ಹಾಗೆ ನನಗೆ ವೈಯಕ್ತಿಕವಾಗಿ ನಾಗರಾಜ ಅವರು ಹೇಗೆ ಕಚೇರಿಗಳು ಕೊಡ್ತಾ ಇದ್ದಾರೆ, ಹಾಗೆ ಏಕಾದಶಿ ಸಹ ಹರಕತೆ ಮಾಡುವಂಥ ಸ್ಥಿತಿಗಳು ಬಂತು. ಈಗ ನನ್ನ ಮಗ ಮಾಡ್ತಾ ಇದ್ದಾನೆ, ಶರತ್ ಆರ್ ಪ್ರಭಾತ್, ಅವನು ಈ ಹರಕತೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾನೆ. ಇದು ಒಂದು ವಿಷಯವನ್ನು ನಿಮಗೆ ಹೇಳಕ್ಕೆ ಇಷ್ಟಪಟ್ಟೆ ನಾನು. ಇನ್ನೊಂದು ಬಹಳ ಮುಖ್ಯವಾದ ಅಂಶ, ಹಂಪಿ ಯೂನಿವರ್ಸಿಟಿಯವರು ಒಂದು ರಿಸರ್ಚ್ ಪುಸ್ತಕವನ್ನು ಮಾಡಬೇಕು ಅಂತೇಳಿ ಚೌಡಯ್ಯನವರ ಮರಿಮಗಳಿಗೆ ಅದನ್ನು ಕೊಟ್ಟರು, ಕವಯಿತ್ರಿ ಟಿ ಸಿ ಪೂರ್ಣಿಮಾ ಅವರಿಗೆ. ಪೂರ್ಣಿಮಾ ಅವರು ಎಲ್ಲೆಲ್ಲಿ ಚೌಡಯ್ಯನವರ ಸಂಬಂಧಗಳು, ವ್ಯಕ್ತಿಗಳ ವಿಚಾರಗಳಿವೆಯೋ ಅದನ್ನು ಕೇಳೋಕ್ಕೋಸ್ಕರ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋರು. ಹೇಳಿ, ತುಂಬ ದೊಡ್ಡ ರಿಸರ್ಚ್ ಓರಿಯೆಂಟೆಡ್ ಪುಸ್ತಕ ಬರ್ತಾ ಇದೆ ಹಂಪಿ ಯೂನಿವರ್ಸಿಟಿಯಿಂದ, ಅದು ಬೇಕು ಅಂದರು. ಚೌಡಯ್ಯನವರು ನಮ್ಮ ಮನೆತನಕ್ಕೆ ಇದ್ದಂಥ ಸಂಬಂಧಗಳು ಹೇಳ್ತಾ ಇದ್ವಿ. ಅವಾಗ ಹೇಳಕ್ಕೆ ಹೋದಾಗ ಒಂದು ವಿಶೇಷವಾದ ವಿಚಾರ ರಹಸ್ಯ ಸ್ಫೋಟ ಆಯಿತು. ಅದೇನು ಅಂದರೆ, ರಾಮಸೇವಾ ಮಂಡಳಿ ಹರಿಕತೆ ಎಲ್ಲ ಶುರು ಆದಮೇಲೆ ನಾರಾಯಣ ಸ್ವಾಮಿಯ ಮುಖಂಡತ್ವಕ್ಕೆ ಬಲವನ್ನು ತುಂಬಿದ್ದು ನಮ್ಮ ಸ್ವರ್ಗೀಯ ಟಿ ಚೌಡಯ್ಯನವರು. ಟಿ ಚೌಡಯ್ಯನವರು ಎಲ್ಲಿ ತನಕ ಮಾಡಿದ್ರು ಅಂದರೆ, ನಾರಾಯಣ ಸ್ವಾಮಿಗೆ ಮದುವೆ ಕೂಡ ಅನ್ನೋ ಮಾಡಿಸಿದ್ದವರೇ, ಚೌಡಯ್ಯನವರೇ ಮದುವೆ ಮಾಡಿಸಿದ್ದು ನಾರಾಯಣ ಸ್ವಾಮಿಯವರಿಗೆ. ಹಾಗಾಗಿ ಈ ವಿಷಯವನ್ನು ನಾನು ತಗೊಂಡು ಸುಮಾರು ರಿಸರ್ಚ್ ಮಾಡಾದಮೇಲೆ ಅದ್ರ ಬಗ್ಗೆ ನಾನೆಲ್ಲ ಬರೆದೆ ಆ ಪುಸ್ತಕ, ಹಂಪಿ ಯೂನಿವರ್ಸಿಟಿಗೆ ಬರೆದೆ ಅದನ್ನು. ಅದನ್ನು ತುಂಬ ಚೆನ್ನಾಗಿ ಅವರು ರಿಸೀವ್ ಮಾಡಿದ್ದಾರೆ ಅದನ್ನು. ಹಾಗಾಗಿ ನಾರಾಯಣ ಸ್ವಾಮಿ ಮಾಡಿರೋ ಕೆಲಸ ಒಂದು ಯೂನಿವರ್ಸಿಟಿ ಕೆಲಸ ಅಲ್ಲ, ಅದು ಇವತ್ತು ಇಡೀ ಭಾರತ ಪೂರ್ತಿ ಸಂಸ್ಕೃತ ಯೂನಿವರ್ಸಿಟಿಗಳು 72 ಇವೆ. 72 ಯೂನಿವರ್ಸಿಟಿ ಕೆಲಸ ಸಂಗೀತದಲ್ಲಿ ನಾರಾಯಣ ಸ್ವಾಮಿ ಒಬ್ಬರೇ ಮಾಡಿದ್ದು ಅದನ್ನು. ಹಾಗಾಗಿ ಅವರು ಯೂನಿವರ್ಸಿಟಿಗಳಿಗೆ ಸಮಾನ. ಯೂನಿವರ್ಸಿಟಿಯವರು ಇಲ್ಲಿ ಹಿರಿಯ IAS ಅಧಿಕಾರಿಗಳು ಇರೋದ್ರಿಂದ ಮಾತಾಡ್ತಾ ಇದ್ದೀನಿ, ನಮ್ಮ ಎಲ್ಲ ಯೂನಿವರ್ಸಿಟಿಗಳು ನಾರಾಯಣ ಸ್ವಾಮಿಯ ಸಂಘಟನಾ ಚಾತುರ್ಯ ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ವಿಷಯಗಳನ್ನು ಅವರು ಲೀಡರ್ಶಿಪ್ ಏನಿದೆ ಅದನ್ನು ಅವ್ರು ಫಾಲೋ ಮಾಡಿದ್ರೆ ಎಲ್ಲ ಯೂನಿವರ್ಸಿಟಿಗಳು ತುಂಬ ಗೆಲ್ಲೋದ್ರಲ್ಲಿ ಏನು ಆಶ್ಚರ್ಯವಿಲ್ಲ ಅಂತ ನನಗೆ ಅನಿಸತ್ತೆ. ಇಷ್ಟು ವಿಷಯ ಹೇಳಿ ನಾನು. ಇನ್ನೂ ತುಂಬ ವಿಷಯಗಳು ಮಾತಾಡೋರು ತುಂಬ ಇದ್ದಾರೆ, ಆದರೆ ನನಗೆ ಮತ್ತು ನಾರಾಯಣ ಸ್ವಾಮಿ ಮತ್ತು ಕುಟುಂಬಕ್ಕೆ ಇರೋದು ತೀರಾ ಆತ್ಮೀಯವಾದಂಥ ಒಂದು ಸಮಾರಂಭ ಆದ ಕಾರಣ ಇದನ್ನು ನಾನು ತೀರಾ ಆತ್ಮೀಯವಾಗಿ ತಗೊಳ್ಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಪ್ರಭಾತ್ ಕೂಡ ಅಲ್ಲಿ ಪ್ರತಿ ವರ್ಷ ನಾರಾಯಣ ಸ್ವಾಮಿಗೆ ಏನೇನು ಬೇಕು ಸಹಕಾರ, ಅದು ಧ್ವನಿವರ್ಧಕ ಇರ್ಬೋದು, ಅದು ಚಪ್ರದ ವ್ಯವಸ್ಥೆ ಇರ್ಬೋದು, ಅದರ ಪೇರ್ಸ್ಗಳಾಗ್ಬೋದು, ಏನೇನು ಇವೆಂಟ್ ಮ್ಯಾನೇಜ್ಮೆಂಟ್ ಬೇಕೋ ಅಷ್ಟೂ 8 ವರ್ಷದ ಪ್ರಭಾತ್ ಒಂದೇ ಮುಂದುವರ್ಸ್ಕೊಂಬಂದಿರೋದು ಇದುವರೆಗೂ ಮುಂದುವರ್ಸ್ಕೊಂಬಂದಿದೆ. ಇನ್ನೊಂದು ಘಟನೆಯನ್ನು ಹೇಳಿ
ನಾರಾಯಣ ಸ್ವಾಮಿಯ ಒಂದು ದರ್ಶನ ಯಾವ ತರ ಇತ್ತು ಅಂತ ಹೇಳಕ್ಕೆ ಒಂದೇ ಒಂದು ನಡೆದ ಘಟನೆಯನ್ನ ತಮ್ಮ ಮುಂದೆ ಇದು ಮಾತುಗೋಸ್ಕರ ಅಲ್ಲ ತಮ್ಮತ್ರ ಶೇರ್ ಮಾಡ್ಕೊಳ್ಳಕ್ಕೆ ಹೇಳ್ತಾ ಇದೀವಿ ಅಂತ ಅನೇಕ ನೂರಾರು ಘಟನೆಗಳು ರಾಮಸೇವಮಳ್ಳಿ ಪ್ರಭಾತ್ ಕುಟುಂಬ ಅನೇಕ ಘಟನೆಗಳು ಸಾಕ್ಷಿಯಾಗಿದ್ದೀವಿ ಎಲ್ಲ ಕಲಾವಿದರು ಬಾಲಮುರಳಿಯವರು ಎಲ್ಲ ಹೆಸರು ಹೇಳಿಬಿಟ್ಟಿದ್ದಾರೆ ನಾನು ಹೇಳಕ್ಕೆ ಹೋಗಲ್ಲ ಎಲ್ಲರದಲ್ಲೂ ಒಂದು ಬಹಳ ವಿಶಿಷ್ಟವಾದ ಒಂದು ಘಟನೆ ನಡೆಯಿತು ಅದು ಸುಮಾರು ಸಿಕ್ಸ್ಟೀಸಲ್ಲಿ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ನೈನಲ್ಲಿ ಇರಬೇಕು ಅರವತ್ತೊಂಬತ್ತನೇ ಇಸ್ವಿ ಇರಬೇಕು ಆಗ ಚಿಟ್ಟಿ ಬಾಬುಗಿಂತ ತುಂಬ ಹೆದರಿದ್ದಿದ್ದು ಬಾಲಚಂದರಿ ವೀಣಾ ಎಸ್ ಬಾಲಚಂದರಿ ವೀಣಾ ಎಸ್ ಬಾಲಚಂದರ್ ಅಂದರೆ ಇಡೀ ಸಂಗೀತ ಲೋಕ ನಡಗೋದು ಅಷ್ಟು ವಿದ್ವತ್ ಅವರಿಗೆ ಅಷ್ಟು ಅದ್ಭುತವಾದ ಮೇಧಾವಿ ಅಷ್ಟು ವಿಷನರಿ ಬಾಲಚಂದರ್ ವೀಣಾ ಬಾಲಚಂದರ್ ವೀಣಾ ಬಾಲಚಂದರ್ ಅಮೆರಿಕಾ ಹೋಗಿ ಬಂದಿದ್ದರು ಆಗ್ತಾನೆ ಹಾಗಾಗಿ ಅವರು ಅನೇಕ ಆಧುನಿಕ ವ್ಯವಸ್ಥೆ ಬೇಕು ಧ್ವನಿಯಲ್ಲಿ ಅಂತೇಳಿ ರಾಮಸೇವಾ ಮಂಡಳಿ ಕಚೇರಿ ಇತ್ತು ಅವ್ರದ್ದು ಅವ್ರು ಏನೇನೋ ಹೇಳಿದ್ರು ಈ ಥರ ಬೇಕು ಹೀಗೆ ಬೇಕು ಹೀಗೆ ಬೇಕು ಅಂತ ಹೇಳಿದ್ರು ಅವ್ರು ಹೇಳೋ ರೀತಿಯಲ್ಲಿ ಯಾವ ಕಲಾವಿದರಿಗೆ ಯಾವ ರೀತಿ ಬೇಕು ಅದನ್ನೇ ವ್ಯವಸ್ಥೆ ಮಾಡ್ತಾ ಇದ್ವಿ ಅಲ್ಲಿ ಅವತ್ತೇನಾಯಿತು ಅಂದರೆ ಯಾವುದೋ ಒಂದು ಮೈಕನ್ನು ಅಮೆರಿಕನ್ ತಂದಿದ್ರು ಬಾಲಚಂದ್ರ ಅದು ಸುಮಾ ಅವರು ಇರೋದ್ರಿಂದ ಸುಮಾಸದಿಂದ ಇರೋದ್ರಿಂದ ಇದು ನಿಮಗೆ ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳ್ತಾ ಇದ್ದೀನಿ ವೀಣೆಗೆ ಬೇಕಾದಂಥ ಮೈಕ್ ಅದಾಗಿರಲಿಲ್ಲ ಆದರೆ ನಾವು ನಾರ್ಮಲ್ಲಾಗಿ ದೊರಸ್ವಾಮಿ ಹೆಂಗಾರು ಬೇರೆ ವೀಣಾ ವೈಣಿಕ ವಿದ್ವಾಂಸರು ಅದರಲ್ಲಿ ವಿಶೇಷವಾಗಿ ಮೈಸೂರು ಬಾನಿಯವರು ಎದುರುಗಡೆಗೇ ಮೈಕ್ ಇಟ್ಕೊಳ್ಳೋವಂಥದ್ದು ಅವರು ನ್ಯಾಚುರಲ್ ಆಗಿರುತ್ತೆ ವೀಣೆಯ ನಾದ ಅಂತ ಅದನ್ನು ಪ್ರಯೋಗ ಮಾಡೋಣ ಅಂತ ಎಸ್ ಬಾಲಚಂದ್ರು ಅವ್ರು ಮೈಕನ್ನು ಹಾಕಿದ್ರು ಆ ಮೈಕ್ ಹಾಕಿದ ತಕ್ಷಣ ಏನಾಗೋಯ್ತು ಅಂದರೆ ಅದು ಸರಿಗೆ ಮ್ಯಾಚ್ ಆಗ್ತಿರಲಿಲ್ಲ ವೀಣೆಗೆ ವೀಣೆಗೆ ಒಂದು ಮ್ಯಾಚ್ ಆಗೋ ಅಂಥ ಮೈಕ್ ಅಲ್ಲ ಅದು ನಾವು ಯೂಸ್ ಮಾಡ್ತಿದ್ದಲ್ಲ ಆಗ ಆ ಕಾಲದ ಆಧುನಿಕವಾದ ಶೂರ್ ಮೈಕ್ರೋಫೋನ್ಸು ಎ ಕೆ ಜಿ ಮೈಕ್ರೋಫೋನ್ಸ್ ಅಲ್ಲಿ ಯೂಸ್ ಮಾಡ್ತೀನಿ ಆಗ ಬಾಲಚಂದ್ರು ಸ್ವಲ್ಪ ಕಿರಿಕಿರಿ ಆಗ್ತಾನೆ ಇದ್ರು ಕಚೇರಿ ಶುರು ಮಾಡಿದ್ಮೇಲೆ ಯಾಕೋ ಅವ್ರಿಗೆ ಏನು ಬರಬೇಕು ರೆಸ್ಪಾನ್ಸ್ ಅದು ಬರ್ತಿರಲಿಲ್ಲ ಏನೆಲ್ಲ ಅವ್ರು ಹೇಳಿದ ವ್ಯವಸ್ಥೆ ಮಾಡಿದ್ರು ಹಿ ವಾಸ್ ನಾಟ್ ಸ್ಯಾಟಿಸ್ಫೈಡ್ ಅಂದ್ರೆ ಅವರು ಸ್ವಲ್ಪ ಇಮ್ಮಿಡಿಯೇಟ್ ವ್ಯತ್ಯಾಸ ಆದರೆ ಮುಂಗೋಬಿ ಬೇರೆ ಕೋಪ ಬಂದ್ಬಿಡೋದು ಎಲ್ಲರೂ ಸುತ್ತಲುಮುತ್ತಲು ಎಲ್ಲ ಸಂದರ್ಭ ಘರ್ಷಣೆ ಕ್ರಿಯೇಟ್ ಆಗುತ್ತೆ ಆ ಥರ ಕ್ರಿಯೇಟ್ ಮಾಡಿಬಿಟ್ರು ಅವರು ಜನಗಳ ಮುಂದೆಯೇ ಸಾವಿರಾರು ಜನ ಸೇರಿದ್ದಾರೆ ಅವ್ರ ಮುಂದೆಯೇ ಕ್ರಿಯೇಟ್ ಆಯಿತು ಆಗ ಗೋಪಿನಾಥ್ ದಾಸರು ಅಲ್ಲಿ ಅವತ್ತಿದ್ದರು ಯಾಕೆಂದರೆ ಬಾಲಚಂದ್ರ ವೀಣೆ ಇತ್ತು ಅಂತ ಗೋಪಿನಾಥ್ ದಾಸರು ವೈಣಿಕ ವಿದ್ವಾಂಸರಾಗಿದ್ದರು ಅವರು ಎಲ್ಲ ಆಸ್ಥಾನ ವಿದ್ವಾನ್ ರಾಜಾರಾಯರ ಶಿಷ್ಯರು ಅವರು ಮಾಡ್ತಿದ್ದಾಗ ಇಲ್ಲ ಇಲ್ಲ ನಿಮ್ಮ ಮೈಕು ತುಂಬ ತೊಂದರೆ ಕೊಡ್ತಾಯ ಅಂತ ಗೋಪಿನಾಥ್ ದಾಸರು ಅವ್ರು ಹೇಳಿದ್ರು ನಿಮ್ಮ ಮೈಕೆ ಮೈ ಹಾಕಿದ್ರಲ್ಲ ವೀಣೆಗೆ ಅದು ಸರಿಗಿಲ್ಲ ಅದು ಅವ್ರಿಗೆ ತುಂಬ ಕೋಪ ಬಂದ್ಬಿಟ್ಟು ನಾನು ಅಮೆರಿಕಾದಿಂದ ಇಷ್ಟು ಕೊಟ್ಟು ಕೊಂಡ್ಕೊಂಬಂದಿದ್ದೀನಿ ನೀವು ಈ ಮೈಕ್ ಸರಿಗಿಲ್ಲ ಅಂತ ಹೇಳ್ತಿದ್ದೀರಾ ಯಾವ ಆಧಾರದ ಮೇಲೆ ಯಾವ ಟೆಕ್ನಿಕಾಲಿಟೀಸ್ ಮೇಲೆ ಹೇಳ್ತಾ ಇದ್ದೀರಿ ಟೆಕ್ನಿಕಲಾಗೂ ತುಂಬ ಒಳ್ಳೆ ವ್ಯಕ್ತಿಯವರು ತಿಳ್ಕೊಂಡಿದ್ದವರು ಇಲ್ಲ ಎಲ್ಲ ನನಗೆ ಚಾಲೆಂಜ್ ಮಾಡ್ತೀನಿ ಗೋಪಿನಾಥ್ ದಾಸ್ ಹೇಳು ನೀವು ಚಾಲೆಂಜ್ ಮಾಡಾಗಿರು ಮಾಡಿ ಆದರೆ ನನಗೆ ನಾನು ತಂದಿರೋ ಮೈಕ್ ಸರಿಗಿದೆ ಅಂತ ನನಗನ್ಸತ್ತೆ ಅಂತಂದರು ಗೋಪಿನಾಥ್ ದಾಸರು ನೇರವಾಗಿ ಜನಗಳ ಮುಂದೆ ಹೇಳಿದ್ರು ನೀವು ತಂದಿರೋ ಮೈಕ್ರೋಫೋನ್ ಸರಿಗಿಲ್ಲ ಅಂದರು ಆಮೇಲೆ ನಾವು ಇಡ್ತೀವಿ ಮಾಡಿ ನೋಡಿ ನೀವು ಕಚೇರಿ ಕೊಡಿ ಅಂದರು ಹಾಗೆ ಕಚೇರಿ ಕೊಟ್ಟರು ಯಾವತ್ತೂ ಪ್ಲ್ಯಾಟ್ಫಾರ್ಮ್ ಬರದೇ ಇರೋರು ನಾರಾಯಣ ಸ್ವಾಮಿ ಅವತ್ತು ಕೋಪದಿಂದ ಸ್ಟೇಜಿಗೆ ಬಂದುಬಿಟ್ರು ನಾರಾಯಣ ಸ್ವಾಮಿ ಬಂದುಬಿಟ್ಟು ಏನು ಗಲಾಟೆ ಏನು ಆಗ್ತಾಯಿದೆ ಇಲ್ಲಿ ಅಂತ ಅದು ಕಚೇರಿ ಟೈಮ್ನಲ್ಲಿ ಹೇಳಿದ್ರು ಗೋಪಿನಾಥ್ ದಾಸರು ಹೇಳಿದ್ರು ಬಾಲಚಂದ್ರರು ಹೇಳಿದರು ಅದಕ್ಕೆ ನಾನು ನಾರಾಯಣ ಸ್ವಾಮಿ ಹತ್ತಾರು ವರ್ಷಗಳಿಂದ ನಾವು ಹಾಕ್ಕೊಂಬರ್ತಿದ್ದ ಪ್ರಭಾತ್ ಸಂಸ್ಥೆ ಬಗ್ಗೆ ಕುಟುಂಬದ ಬಗ್ಗೆ ಎಷ್ಟು ಪ್ರೀತಿ ವಾಂಚಲ್ಯ ಇಟ್ಕೊಂಡಿದ್ರು ಅಂದರೆ ಪ್ರಭಾತ್ ಯಾವತ್ತು ಕಚೇರಿ ಕೇಳ್ಬೋದು ಪ್ರಭಾತ್ ಮೈ ಕೆಡೋಕ್ಕಾಗಲ್ಲ ಅಂತ ಹೇಳಿಬಿಟ್ರು ನಾರಾಯಣ ಸ್ವಾಮಿ ಅಲ್ಲಿ ಹೇಳಿದ್ದು ಕಚೇರಿ ಕೇಳ್ಬೋದು ಯಾರ್ದಾದರೂ ಪ್ರಭಾತ್ ಮೈಕ್ರೋಫೋನ್ ಕೇಳೋಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ರು ನಾ ಇನ್ನೂ ಅವಮಾನ ಆಗಿಬಿಡ್ತು ಬಾಲಚಂದ್ರಿಗೆ ಬಾಲಚಂದ್ರಿಗೆ ಅವ್ರಿಗೇನೆ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗ್ಬಿಟ್ಟು ನಾರಾಯಣ ಸ್ವಾಮಿ ಇದು ಕೊನೆಯ ವರ್ಷ ಬಾಲಚಂದರ್ ಇನ್ಮೇಲಿಂದ ನೀವು ಈ ಪ್ಲ್ಯಾಟ್ಫಾರ್ಮ್ ಮೇಲೆ ನುಡಿಸಲ್ಲ ಇದು ಆಸ್ಥಾನ ಇದು ರಾಮದೇವರ ಆಸ್ಥಾನ ಇದು ಈ ಆಸ್ಥಾನದಲ್ಲಿ ಈ ಘರ್ಷಣೆ ಮಾಡಿದ್ದೀನಿ ಅವ್ರಿಗೂ ಕೋಪ ಬಂತು ಇವ್ರಿಗೂ ಕೋಪ ಬಂತು ದೊಡ್ಡ ಚಾಲೆಂಜ್ ತೊಗೊಂಬಿಟ್ರು ನಾನು ನಾಳೆ ಬರ್ತೀನಿ ನಿಮ್ಮ ಪ್ರಭಾತ್ ಮನೆಗೆ ಬರ್ತೀನಿ ಸ್ಟುಡಿಯೋಗೆ ಬರ್ತೀನಿ ನೀವು ನನಗೆ ಪ್ರೂವ್ ಮಾಡಿ ನನ್ನ ಮೈಕ್ ರಾಂಗ್ ಅಂತ ನನ್ನ ಕಚೇರಿ ಗಿಚೇರಿ ಮುಖ್ಯ ಅಲ್ಲ ಅವ್ರು ಹೊರಡ್ಬಿಡ್ಬೇಕಾಯ್ತು ಅವತ್ತು ರಾತ್ರಿ ಮಡ್ರಾಸ್ಗೆ ಉಳ್ಕೊಂಡ್ರು ನಮಗೋಸ್ಕರ ಅವ್ರ ಜೊತೆ ಮಂಜುನಾಥು ಎಲ್ಲ ರಾಮಾಚಾರು ಎಚ್ ಪಿ ರಾಮಾಚಾರು ಎಲ್ಲ ಬಾಲಚಂದ್ರ ಜೊತೆ ಸಂಗೀತಗಾರರೆಲ್ಲ ಬಂದರು ನಮ್ಮ ಮನೆಗೆ ಗೋಪಣ್ಣ ವೀಣೆ ನುಡಿಸ್ತಾರೆ ಅಂತ ಗೊತ್ತಿರಲಿಲ್ಲ ಅವ್ರಿಗೆ ಗೋಪಿನಾಥ್ ದಾಸರು ವೀಣೆ ನುಡಿಸ್ತಾರೆ ಅಂತ ಗೊತ್ತಿರಲಿಲ್ಲ ಅವ್ರಿಗೆ ವೈಣಿಕ ವಿದ್ವಾಂಸರು ಅಂತ ಗೋಪಣ್ಣ ಅವರು ವೀಣೆ ಇಟ್ಕೊಂಡ್ರು ಗೋಪಿನಾಥ್ ದಾಸರು ಒಂದು ಜರ್ಮನಿಯಿಂದ ಮೈಕ್ರೋಫೋನ್ ತರಿಸಿದ್ರು ಅದು ವೀಣೆಗೆ ಸಂಬಂಧಪಟ್ಟಿದೆ ಅದು ಆ್ಯಕ್ಚುಲಾಗಿ ಗಿಟಾರ್ ಮೈಕ್ ಅದು ಗಿಟಾರ್ಗೆ ಹಾಕ್ತಾ ಇದ್ದ ಮೈಕ್ ಆ ಕಾಲದಲ್ಲಿ ಅದನ್ನು ವೀಣೆಗೆ ಅಡ್ಜಸ್ಟ್ ಮಾಡಿತ್ತು ಹಾಕಿ ಗೋಪಣ್ಣನ ಕಮಾಚಲ್ಲಿ ಶುರು ಮಾಡಿ ಒಂದು ಐದು ಶುರು ಮಾಡಿದ ತಕ್ಷಣ ಬಾಲಚಂದ್ರು ನುಡಿಸಿ 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 ಇರ್ಬಿಟ್ರು ನುಡ್ತಾ ನುಡ್ಸಾ ನುಡ್ತಾ ಹೆಚ್ಚು ಕಮ್ಮಿ ಒಂದು ಕಾಲು ಗಂಟೆ ಕಮಾಚನೆ ನುಡಿಸಿದ್ರು ಅವರು ನುಡಿಸಾದ್ಮೇಲೆ ಈ ಮೈಸೂರು ಬಾನಿ ಯಾಕಿಟ್ಟು ಸೊಗಸು ಅಂತ ಈ ನಿಮ್ಮ ಕಮಾಚರಾಗದಲ್ಲಿ ಆಸ್ಥಾನ ವಿದ್ವಾನ್ ರಾಜಾರಾಯರ ಶಿಷ್ಯ ಪರಂಪರೆ ಎಷ್ಟು ಸತ್ವ ಇದೆ ಅಂತ ಗೊತ್ತಾಗ್ತದೆ ಅಂತ ಹೇಳಿದ್ರು ಗೋಪಿನಾಥ್ ದಾಸರಿಗೆ ಆಮೇಲೆ ಅಕ್ಸೆಪ್ಟ್ ಮಾಡಿಬಿಟ್ರು ಅವರಿಗೆ ಎಷ್ಟು ಸರೆಂಡ್ರಿಂಗ್ ಇದ್ದರೆ ಎಷ್ಟು ಜಗಳಕ್ಕೆ ಹೋಗಿದ್ರೋ ಅಷ್ಟು ಸರೆಂಡರ್ ಆಗಿ ಗೋಪಿನಾಥ್ ದಾಸರು ಬಾಲಚಂದ್ರರು ತುಂಬ ದೊಡ್ಡ ಆತ್ಮೀಯ ಸ್ನೇಹಿತರಾಗ್ಬಿಟ್ರು ಅವತ್ತು ಶುರುವಾಗಿ ಸ್ನೇಹ ಜಗಳದಿಂದ ಶುರುವಾದ ಸ್ನೇಹ ಕೊನೆ ತನಕ ಬಾಲಚಂದ್ರ ಇಟ್ಕೊಂಡಿದ್ರು ನಮ್ಮೆಲ್ಲ ಮುಖ್ಯವಾದ ಕಾರ್ಯಕ್ರಮಗಳಿಗೆ ಬಾಲಚಂದ್ರ ಬರೋರು
ಆದರೆ ರಾಮಸೇವ ಮಂಡಳಿಗೆ ಬರ್ತಿರಲಿಲ್ಲ, ರಾಮಸೇವ ಮಂಡಳಿಗೆ ನಾರಾಯಣ ಸ್ವಾಮಿ ಒಪ್ತಿರಲಿಲ್ಲ. ಆದರೆ ಗೋಪಿನಾಥ ದಾಸರಿಗೆ ಬಾಲಚಂದರಿಗೆ ಆತ್ರ ಆತ್ಮೀಯ ಸಂಬಂಧ ಬೆಳೆದು ಒಂದು ಇಡೀ ಒಂದು ಸ್ಫೋಟ, ಇಡೀ ಸಂಗೀತ ಪ್ರಪಂಚದಲ್ಲಿ ಸ್ಫೋಟವಾಗುವಂಥ ವಿಷಯ ಇದು. ಇದರ ಒಳಗಡೆ ಬರುವಂಥ ವಿಷಯ ಜಾಸ್ತಿ ಇದನ್ನು ಶೇರ್ ಮಾಡೋಕ್ಕೆ ಹಂಚ್ಕೊಳ್ಳೋಕ್ಕಾಗಲ್ಲ. ಅಂಥ ಅದ್ಭುತವಾದ ವಿಚಾರವನ್ನು ಕ್ರಿಯೇಟ್ ಮಾಡಿದ್ದು ಆ ರಾಮಸೇವ ಮಂಡಳಿ ಪ್ಲ್ಯಾಟ್ಫಾರಂ. ಈ ರಾಮಸೇವ ಮಂಡಳಿ ಪ್ಲ್ಯಾಟ್ಫಾರ್ಮ್ಗೆ ಪ್ರಭಾತ್ ಯಾವತ್ತಿದ್ದರೂ ಕುಟುಂಬದ ಪರವಾಗಲಿ, ಸಂಸ್ಥೆ ಪರವಾಗಲಿ, ಸಂಗೀತದ ಲೋಕದ ಪರವಾಗಿ ಸದಾ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ, ನಾನು ಇದನ್ನು ದಯವಿಟ್ಟು ಮಾತು ಅನ್ಕೋಬೇಡಿ, ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ ಅಷ್ಟೇ ವಿಷಯನ. ಇನ್ನೂ ಅನೇಕ ನೂರಾರು ಘಟನೆಗಳು ರಾಮಸೇವ ಮಂಡಳಿಗೆ ಸಂಬಂಧಪಟ್ಟಿದ್ದಿದೆ. ಇದು ಸಂದರ್ಭ ಅಷ್ಟಲ್ಲ, ಎಸ್ ವಿ ನಾರಾಯಣ ಸ್ವಾಮಿ ಹಾಲು ಅವರ ಸ್ಮರಣಾರ್ಥ ಇದು ಕ್ರಿಯೇಟ್ ಆಗಿರೋ ಕಟ್ಟಡ ಇದರ. ಇದು ಸಂಗೀತಕ್ಕೆ ಅವರು ಕಟ್ಟಡ ಕಟ್ಕೊಟ್ರು. ಅವ್ರು ಯಾವತ್ತೂ ಓಪನರಲ್ಲಿ ಮಾಡ್ತಾಯಿದ್ದು, ಪ್ರತಿಲಿ ಚಪ್ರ ಪೂಜೆ ಮಾಡಿ ಮಾಡ್ತಾಯಿದ್ದು. ಇಲ್ಲಿ ಒಂದು ಪರ್ಮನೆಂಟಾಗಿ ಆಗಿದ್ದು ಎಲ್ಲಿ ರೂಟ್ಸ್ ಶುರುವಾಯಿತು ಮರದ್ದು, ಹಳ್ಳಿಗಳು ಗ್ರಾಮದಲ್ಲಿ ಸಂಗೀತ ಕಲ್ಚರಲ್ ಸಂಸ್ಕೃತಿ ನಾಗರಿಕತೆ ಶುರುವಾಗಿದ್ದು, ತಿರ್ಗಾ ಅಲ್ಲಿಗೆ ವಾಪಸ್ ಬರ್ತಾಯಿದ್ರು. ನಾಗರಿಕತೆ ಹೇಗೆ ರೊಟೇಷನ್ ಆಗ್ತಾಯಿದೆ ಅಂದರೆ, ಯಾವ ರೂಟ್ಸಿಂದ, ಹಳ್ಳಿಯ ರೂಟ್ಸಿಂದ, ಗ್ರಾಮದ ರೂಟ್ಸಿಂದ ಬಂತು ಸಂಗೀತ ಇತ್ಯಾದಿ ಕಲೆಗಳು, ತಿರ್ಗಾ ಅದೇ ರೂಟ್ಸಲ್ಲೇ ಬಂದು ಇವತ್ತು ಕಟ್ಟಡ ಆಗಿದೆ. ನಾರಾಯಣ ಸ್ವಾಮಿ ಕುಟುಂಬದವ್ರಿಗೂ, ಶ್ರೀರಾಮಸೇವ ಮಂಡಳಿಗೂ ನಮ್ಮ ಎಲ್ಲ ಕುಟುಂಬದ ವತಿಯಿಂದ ಮತ್ತು ಸಂಸ್ಥೆಯ ವತಿಯಿಂದ ನಾನು ಅಭಿನಂದನೆ ಸಲ್ಲಿಸಕ್ಕೆ ಬರ್ತೇನೆ.